ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ಭಾರತದ ಹೆಮ್ಮೆಯ ನಮ್ಮ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಅವರು ಮಾಡಿರುವಂತಹ ಸಾಧನೆಗಳು, ಅವರು ಹಾಡಿರುವಂತಹ ಭಾಷೆಗಳು, ಅವರು ಮಾಡಿರುವಂತಹ ರೆಕಾರ್ಡ್ಸ್ಗಳು ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಗಾದರೆ ಬನ್ನಿ ಶುರು ಮಾಡೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹುಟ್ಟಿದ ದಿನಾಂಕ June 4, 1946. ಇವರ ಜನ್ಮಸ್ಥಳ ಆಂಧ್ರ ಪ್ರದೇಶದ ಕೋನಂತಂಪೇಟದಲ್ಲಿ ಇವರು ಜನಿಸಿದ್ದಾರೆ. ಇವರ ತಂದೆ ಹರಿಕಥಾ ವಿದ್ವಾಂಸರಾದ ಎಸ್ ಪಿ ಸಾಂಬಮೂರ್ತಿ, ಇವರ ತಾಯಿ ಶಕುಂತಲಮ್ಮ, ಇವರ ಇಬ್ಬರು ಪುತ್ರ ಎಸ್ ಪಿ ಬಿ, ಇವರ ಧರ್ಮಪತ್ನಿ ಸಾವಿತ್ರಿ, ಇವರ ಪುತ್ರಿ ಪಲ್ಲವಿ ಹಾಗೂ ಇವರ ಪುತ್ರ ಚರಣ್. ಇವರು ಸರಿಸುಮಾರು 40,000 ಹೆಚ್ಚು ಹಾಡುಗಳನ್ನು ಹಾಡಿರುವಂತಹ ಗೋಲ್ಡನ್ ವಾಯ್ಸ್ ಪ್ಲೇಬ್ಯಾಕ್ ಸಿಂಗರ್. ಹೌದು, 40,000 ಹಾಡುಗಳಂತಂದರೆ ಇದು ಸಾಮಾನ್ಯ ಮಾತಲ್ಲ. ಇವರು ಅಷ್ಟೇ ಅಲ್ಲದೆ ಎಲ್ಲ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದಾರೆ. ಇವರು ಹಾಡಿರುವಂತಹ ಭಾಷೆಗಳು ಹೀಗಿವೆ: ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ತುಳು, ಕೊಂಕಣಿ, ಓರಿಯಾ, ಸಂಸ್ಕೃತಿ, ಬೆಂಗಾಲಿ, ಮರಾಠಿ, ಪಂಜಾಬ್, ಇಂಗ್ಲಿಷ್. ಹೌದು, ಇವರು ಇಷ್ಟು ಭಾಷೆಗಳಲ್ಲಿ ಹಾಡಿ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಾಗಿಯೇ ನಮ್ಮ ಭಾರತದ ಹೆಮ್ಮೆಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳ್ಬೋದು. ಇವರು 15 ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿರುವ ಸರ್ವ ಭಾಷೆ ಅನಿಸಿಕೊಂಡ ಗಾಯಕರು. ಇವರು ಗಾಯಕರು ಅಲ್ಲದೆ ಸಂಗೀತ ನಿರ್ದೇಶಕರು, ನಟರು, ಡಬ್ಬಿಂಗ್ ಕಲಾವಿದರು ಹಾಗೂ ನಿರ್ಮಾಪಕರು ಕೂಡ. ಹೌದು, ಇವರು ದೊಡ್ಡ ದೊಡ್ಡ ನಟರಿಗೂ ಡಬ್ಬಿಂಗ್ ವಾಯ್ಸ್ ಕೊಟ್ಟಿರುವಂತಹ ಕಲಾವಿದರು. ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ 2001, ಪದ್ಮಭೂಷಣ 2011 ಇವರಿಗೆ ಬಂದಿದೆ. ಅಷ್ಟೇ ಅಲ್ಲದೆ 6 ರಾಷ್ಟ್ರ ಪ್ರಶಸ್ತಿಗಳು ಕೂಡ ಬಂದಿದೆ. ಹಾಗೂ ಕರ್ನಾಟಕ, ಆಂಧ್ರ, ತಮಿಳ್ನಾಡು ರಾಜ್ಯ ಸರ್ಕಾರಗಳಿಂದ ಒಟ್ಟು 23 ರಾಜ್ಯ ಪ್ರಶಸ್ತಿಗಳು ಬಂದಿವೆ ಇವರಿಗೆ. ಅಷ್ಟೇ ಅಲ್ಲದೆ ಇವರಿಗೆ ಇನ್ನೂ ಹಲವಾರು ರೀತಿಯ ಪ್ರಶಸ್ತಿಗಳು ಪಡ್ಕೊಂಡಿದ್ದಾರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇವರು ಇಷ್ಟೇ ಅಲ್ಲದೆ ಒಂದೇ ಒಂದು ದಿನದಲ್ಲಿ ಕನ್ನಡದಲ್ಲಿ 17 ಹಾಡುಗಳನ್ನು ಹಾಡಿ ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ. ಹೌದು, ಒಂದೇ ಒಂದು ದಿನದಲ್ಲಿ 17 ಹಾಡುಗಳನ್ನು ಹಾಡೋದು ಸಾಮಾನ್ಯವಾದಂತಹ ಮಾತಲ್ಲ. ಅಷ್ಟೇ ಅಲ್ಲದೆ ಒಂದೇ ದಿನದಲ್ಲಿ ತೆಲುಗು ಹಾಗೂ ತಮಿಳಿನಲ್ಲಿ 19 ಹಾಡುಗಳನ್ನು ಹಾಡಿ ಅಲ್ಲಿನೂ ಸೃಷ್ಟಿ ಮಾಡಿರುವಂತಹ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಹಾಗೂ ಒಂದೇ ಒಂದು ದಿನದಲ್ಲಿ ಹಿಂದಿಯಲ್ಲಿ 16 ಹಾಡುಗಳನ್ನು ಹಾಡಿ ರೆಕಾರ್ಡ್ ಮಾಡಿರುವಂತಹ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಹೌದು ಹೌದು, ಒಂದೇ ಒಂದು ದಿನದಲ್ಲಿ ಇಷ್ಟರ ಮಟ್ಟಿಗೆ ಹಾಡೋದು ಯಾರಿಂದನೂ ಸಾಧ್ಯ ಇಲ್ಲ ಅಂತಲೂ ಹೇಳ್ಬೋದು. ಇವರ ವಾಯ್ಸ್ ಅಂದ್ರೇ ಎಲ್ರಿಗೂ ಇಷ್ಟ. ಇವರು ಎಷ್ಟರ ಮಟ್ಟಿಗೆ ಹಾಡ್ತಾರೆ ಅಂತಂದರೆ, ಒಂದೇ ಒಂದು ದಿನದಲ್ಲಿ 20 ಹಾಡುಗಳನ್ನು ಹಾಡುವಷ್ಟು ಕೆಪಾಸಿಟಿ ಇವರಿಗೆ ಇದೆ. ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಎಷ್ಟೇ ವರ್ಣಿಸಿದರೂ ತುಂಬಾ ಕಮ್ಮಿ. ಯಾಕಂದರೆ ಅವರು ಮಾಡಿರುವಂತಹ ಸಾಧನೆಗಳು, ಅವರು ಹಾಡಿರುವಂತಹ ಹಾಡುಗಳು, ಅವರು ಮಾಡಿರುವಂತಹ ನಟನೆಗಳು, ಅವರು ಮಾಡಿರುವಂತಹ ಡಬ್ಬಿಂಗ್ ವಾಯ್ಸ್ಗಳು, ಅವರು ಒಂದೇ ದಿನದಲ್ಲಿ ಹಾಡಿರುವಂತಹ ಹಾಡುಗಳು, ಅವರು ತಗೊಂಡಿರುವಂತಹ ಪ್ರಶಸ್ತಿಗಳು, ಈ ಎಲ್ಲದರ ಬಗ್ಗೆ ಎಷ್ಟೇ ವರ್ಣನೆ ಮಾಡಿದರೂ ತುಂಬಾ ಕಮ್ಮಿ. ಯಾಕಂತಂದರೆ ಅವರು ಮಾಡಿರುವಂತಹ ರೆಕಾರ್ಡ್ಗಳು ಅಷ್ಟಿಷ್ಟಲ್ಲ. ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಅವರ ಸಂಗೀತದಿಂದ ಎಲ್ಲರ ಮನಸ್ಸನ್ನು ಗೆದ್ದ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇವರ ಬಗ್ಗೆ ಎಷ್ಟೇ ಹೇಳಿದರೂ ಕಮ್ಮಿನೇ. ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಮ್ಮ ಯು ಟಿವಿ ಕನ್ನಡ ವತಿಯಿಂದ ಕೋರುತ್ತಾ ಇದೆ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್.
ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.